ನಟಿಯಾಗಿದ್ದಿದ್ದರೆ ಚೆನ್ನಾಗಿರ್ತಿತ್ತು. ನಿರ್ಮಾಪಕಿಯಲ್ಲಿ ಪ್ಲಸ್ಗಿಂತ ಮೈನಸ್ಸೇ ಜಾಸ್ತಿ ಆಯಿತು. ನನಗೆ ಮುಂಚೆನೂ ನಾನು ಆ್ಯಕ್ಟ್ ಮಾಡೋತ್ತಿಗೆ ತುಂಬ ಹಿರಿಯರೆಲ್ಲ ಪ್ರೊಡ್ಯೂಸರ್ ಆಗ್ಬಿಡಮ್ಮ ಪ್ರೊಡ್ಯೂಸರ್ ಆಗು ಅಂತಿದ್ರು. ನಾನಂದೆ ದೇವರಾಣೆ ಪ್ರೊಡ್ಯೂಸರ್ ಆಗಲ್ಲ, ಬೇಕಾದರೆ ಫ್ರೀಯಾಗಿ ಬಂದು ಆ್ಯಕ್ಟ್ ಮಾಡಿ ಹೋಗ್ತೀನಿ. ನನಗೆ ಪ್ರೊಡ್ಯೂಸರ್ ಕಷ್ಟನೂ ಗೊತ್ತಿರಲಿಲ್ಲ, ನಮಗೇನು ಗೊತ್ತಿರುತ್ತೆ, ಹೋಗ್ತೀವಿ ಆ್ಯಕ್ಟ್ ಮಾಡ್ತೀವಿ ಬರ್ತೀವಿ ಅಷ್ಟೇ. ನಾನು ತುಂಬ ಇನ್ವಾಲ್ವ್ ಆಗ್ತಿರಲಿಲ್ಲ ಯಾವುದಕ್ಕೂ, ನನಗೆ ಎಷ್ಟು ಕೆಲಸ ಕೊಟ್ಟು ಅಷ್ಟು ಮಾಡಿಬಿಟ್ಟು ಬರ್ತಿದ್ದೆ, ಡಬ್ಬಿಂಗ್ ಕರೆದ್ರೆ ಹೋಗ್ತಿದ್ದೆ. ಹಾಗಾಗಿ ತುಂಬ ಹತ್ತಿರದಿಂದ ಯಾವ ನಿರ್ಮಾಪಕರು ನನಗೆ ಪರಿಚಯನೂ ಇರಲಿಲ್ಲ, ಹಾಗಾಗಿ ನಿರ್ಮಾಪಕರ ಕಷ್ಟನೂ ಗೊತ್ತಿರಲಿಲ್ಲ ಇಷ್ಟು ಕಷ್ಟಪಡ್ತಾರೆ ಅಂತ. ಒಂದಿನ ನಿರ್ಮಾಪಕಿ ಆದೆ, ಕೂಡ್ಲು ರಾಮಕೃಷ್ಣ ಅವರ ದಯದಿಂದ ಪ್ರೀತಿಯಿಂದ ವಿಶ್ವಾಸದಿಂದ ಆಗಿ ಹಿಂಗೆ ಬೈ ಚಾನ್ಸು ಆಯಿತು. ಆಗಿ ಒಂದು ಸಿನಿಮಾ ಮಾಡಿದ್ವಿ, ನನಗೆ ಸೂಟ್ ಆಗುವಂಥ ಒಂದು ಪಾತ್ರ. ಆ ಸಿನಿಮಾದ ಹೆಸರು ಮಾನಸ, ಜಿ ಎಂ ಪ್ರಹ್ಲಾದ್ ಅವರು ಕತೆ ಹೇಳಿದರು. ಜೆ ಎಮ್ ಪ್ರಹ್ಲಾದ್ ಅವರು ಕತೆ ಹೇಳಿದರು. ನಮ್ಮನೆಗೆ ಬಂದು ಕೂತ್ಕೊಂಡು ಎಲ್ಲ ಕೆಲಸ ನಮ್ಮನೇಲೇ ಮುಗಿದಿದ್ದು, ಕತೆ ಅವರಲ್ಲಿ ಬಂದಿದ್ದು ಎಲ್ಲ. ನಂಗೆ ಸೂಟ್ ಆಗುವಂಥ ಕತೆ ಮತ್ತು ಒಂದು ಮೆಸೇಜ್ ಇರುವಂಥ ಕತೆ. ಪ್ರತಿಯೊಂದು ಹೆಣ್ಮಕ್ಕಳಿಗೆ ಎಜುಕೇಷನ್ ಬೇಕು, ಹೆಣ್ಣಾಗಲಿ ಇವತ್ತಿನ ಕಾಲದಲ್ಲಿ ಹೆಣ್ಣು ಗಂಡು ಇಬ್ಬರಿಗೆ ಬೇಕು, ಅದರಲ್ಲಿ ಹೆಣ್ಮಕ್ಕಳಿಗಂತೂ ಬೇಕೇ ಬೇಕು. ಅವಳು ನಿಜವಾಗಿ ವಿದ್ಯಾವಂತಳಾದರೆ ಯಾವುದೇ ಪ್ರಾಬ್ಲಮ್ ಬಂದರೂ, ಎಕ್ಸಾಂಪಲ್ ನಾನು ಇವತ್ತು ಚಿತ್ರರಂಗದಲ್ಲಿ ಇದ್ದೀವಿ, ಇವತ್ತು ಕೆಲಸ ಇಲ್ಲದೆ ಕೂತಿದ್ದೀವಿ ಅಂದಾಗ, ನಾನೊಂದು ಡಿಗ್ರಿ ಮಾಡಿಕೊಂಡಿದ್ರೆ ಒಂದು ಡಿಗ್ರಿ ಇವೆಲ್ಲ ಒಂದು ಕೆಲಸಕ್ಕೆ ಹೋಗ್ಬೋದಾಗಿತ್ತು. ಬೇಕಾದಷ್ಟು ಅವಕಾಶಗಳಿದೆ, ನಾವು ಇಲ್ಲೇ ಸುತ್ತಾ ಇದ್ದೀವಿ. ಹಾಗಾಗಿ ಆ ಥಾಟ್ ನಂಗೆ ತುಂಬ ಇಷ್ಟ ಆಯಿತು. ಪ್ರತಿಯೊಂದು ಹೆಣ್ಮಗಳು ಅವಳಿಗೆ ವಿದ್ಯಾಭ್ಯಾಸ ಬೇಕು, ವಿದ್ಯಾಭ್ಯಾಸ ಇದ್ದರೆ ಯಾವುದು ಎಂಥ ಪರಿಸ್ಥಿತಿ ಅವಳ ಕಾಲ ಮೇಲೆ ಅವಳು ನಿಂತ್ಕೊಳ್ತಾಳೆ ಅಂತೇಳೋದು. ಹಾಗೆ ಆ ಸಿನಿಮಾ ಮಾಡಿದ್ವಿ, ಸಿನಿಮಾ ಎಲ್ಲ ಚೆನ್ನಾಗಾಯಿತು. ಸಿನಿಮಾ ಮಾಡಬೇಕಂದ್ರೂ ತುಂಬ ಚೆನ್ನಾಗಿತ್ತು. ಶಿವರಾಮಣ್ಣ ಮಾಡಿದ್ರು, ಹಿರಿಯ ಕಲಾವಿದರು ಶ್ರೀನಿವಾಸ ಮೂರ್ತಿ ಸರ್, ರಮೇಶ್ ಭಟ್ ಅವರು, ಇನ್ನೂ ಹಿರಿಯ ಕಲಾವಿದರು ಎಲ್ಲರೂ ಮಾಡಿದರು. ನಾನು ಶಿವಧ್ವಜ. ನಾನು ಕಾಸು ನಾವು ಇಷ್ಟು ಅಂತ ಹೇಳಿದ್ವಿ ಸಿನಿಮಾಕ್ಕೆ, ಅಷ್ಟು ನಮ್ಮ ಹತ್ರ ಇತ್ತು. ಯಾರ ಹತ್ರ ಸಾಲ ತಗೊಂಡಿಲ್ಲ, ಎಲ್ಲಿಂದನೂ ಬಡ್ಡಿಗೆ ತಂದಿಲ್ಲ, ಒಂದು ಚಿಕ್ಕ ಅಮೌಂಟಲ್ಲಿ ಮಾಡಿದಂಥ ಸಿನಿಮಾ. ಹಾಗಾಗಿ ಕಾಸು ನಮ್ಮ ಹತ್ರ ಇತ್ತು, ಸತ್ಯ ಹೇಳಬೇಕು. ಯಾಕೆಂದರೆ ಸುಮ್ಮನೆ ನಾವು ಬೇರೆ ಎಲ್ಲ ಹೇಳ್ಕೊಳ್ಳೋದು ಬೇಡ. ದುಡ್ಡಿಂದಲ್ಲಿ ಪ್ರಾಬ್ಲಮ್ ಆಗಲಿಲ್ಲ, ಕೈಯಲ್ಲಿ ದುಡ್ಡು ಇಟ್ಕೊಂಡು ನಾವು ಸಿನಿಮಾ ಮಾಡಿದ್ವಿ. ನಾವು ಮಾತು ಅದು ಇಷ್ಟು ಸಿನಿಮಾಕ್ಕಿಂತ ಬೇಡ ಹೇಳೋದು. ಅವರೇನಂದರು ಇಷ್ಟು ಇಷ್ಟದಲ್ಲಿ ಒಂದು ಪ್ಯಾಕೇಜು, ನಾನು ಎರಡು ಸಿನಿಮಾ ಮಾಡಿಕೊಡ್ತೀನಿ, ಒಂದು ತುಳು ಕನ್ನಡ ಮಾನಸ ಮತ್ತು ಒಂದು ತುಳು ಮಾಡ್ತೀನಿ. ತುಳುಗೆ ಅದಕ್ಕೆ ಶಿವಧ್ವಜನ ಇದರಲ್ಲಿ ಹೀರೋ ಹಾಕ್ಕೊಂಡಿದ್ರು. ನೆಕ್ಸ್ಟು ಇದಕ್ಕೆ ತುಳುಗೆ ನೀತನ್ನ ಮತ್ತು ಶಿವಧ್ವಜನ ಹಾಕ್ಕೊಳ್ತೀನಿ, ನಿಮಗೆ ಎರಡು ಸಿನಿಮಾ ಮಾಡಿ ಪ್ರಿಂಟು ನಿಮ್ಮ ಕೈಯಲ್ಲಿ. ನಾವು ಆವಾಗ ನೆಗೆಟಿವ್ಲಿ ಸಿನಿಮಾ 2010 ಮಾಡಿದ್ದು, ಹಾಗಾಗಿ ತೆಗೆದು ನಿಮಗೆ ಕೊಡ್ತೀನಿ ನಾನು ಅಂಥೇಳಿ ಮಾತುಕತೆ ನಡೆದಿದ್ದು. ಹಾಂ, ಎರಡು ಸಿನಿಮಾ ಮಾಡೋ ದುಡ್ಡಲ್ಲಿ ಎರಡೂ ಸಿನಿಮಾ ಮಾಡುವಷ್ಟು ದುಡ್ಡಲ್ಲಿ ಒಂದು ಸಿನಿಮಾನ ಸರಿಯಾಗಿ ಮುಗಿಸ್ಕೊಟ್ಟಿಲ್ಲ, ಬರೀ ಶೂಟಿಂಗ್ ಭಾಗ ಮಾತ್ರ ಮುಗಿಸ್ಕೊಟ್ರು. ಕೂಡ್ಲು ರಾಮಕೃಷ್ಣ ಅವರು ಡೈರೆಕ್ಟ್ರು, ಅವರೂ ನನಗೆ ತುಂಬ, ಅವರು ಅಸಿಸ್ಟೆಂಟ್ ಡೈರೆಕ್ಟರ್ ಆದಾಗ್ಲಿಂದನೂ ನನಗೆ ಪರಿಚಯ. ಆಮೇಲೆ ಅವರು ಡೈರೆಕ್ಟರ್ ಆದಮೇಲೂ ಅವ್ರದ್ದು ಸುಮಾರು ಸಿನಿಮಾಗಳಲ್ಲಿ ನನಗೆ ಒಂದಿನ ಅರ್ಧ ದಿನ ಕೆಲಸ ಎಲ್ಲ ಕೊಟ್ಟಿದ್ದಾರೆ. ಹಾಗೆ ಡೈರೆಕ್ಟ್ರು ಡೈರೆಕ್ಟ್ರೆ, ನಾವೊಂದು ಕಲಾವಿದೆ ಆದಮೇಲೆ ಆ ನಿರ್ದೇಶಕರಿಗೆ ಒಂದು ಗೌರವ ಕೊಡೋದು ಕೊಡಲೇಬೇಕು. ನಾನೇನು ಅಂದ್ಕೊಂಡೆ ಅಂದರೆ ಎಲ್ಲ ಕಡೆ ನಡೆಯುತ್ತೆ, ಬಟ್ ನಮ್ಮನ್ನು ನಾವು ಈ ಮಟ್ಟದಿಂದ ಬಂದಿದ್ರನ್ನ ಅವ್ರು ನೋಡಿದ್ದಾರೆ. ಹಾಗಾಗಿ ನಮಗೇನು ಅವರು ಒಂದು ಕೆಲಸನ ಕ್ಲೀನಾಗಿ ಮಾಡಿ ನಮ್ಮ ಕೈ ಕೊಡ್ತಾರೆ ಅಂತ ಅಂದ್ಕೊಂಡ್ವಿ, ಬಟ್ ಅವ್ರು ಮಾಡಿಲ್ಲ. ಎರಡು ಸಿನಿಮಾ ಮಾಡೋ ದುಡ್ಡಲ್ಲಿ ಒಂದೇ ಸಿನಿಮಾನ ಫಿನಿಷ್ ಮಾಡಿದೆ, ಬರೀ ಶೂಟಿಂಗ್ ಮಾತ್ರ ಮಾಡಿ ತಂದು ನಮ್ಮ ಕೈಲಿ ಕೊಟ್ಟರು. ಕೊಟ್ಟ ಮೇಲೆ ನಾನು ತಗೊಂಡೋಗಿ ಅಭಯನಾಡ್ ಸ್ಟುಡಿಯೋ, ನಮ್ಮ ಕರಿಸುಬ್ಬ ಅವ್ರ ಸ್ಟುಡಿಯೋದಲ್ಲಿ ಹಾಕಿದರು. ಅದರಲ್ಲಿ ನಮ್ಮ ಶಿವು ಎಡಿಟ್ರು, ಅವರು ನಾನು ಎಡಿಟಿಂಗ್ ಕೂತ್ಕೊಂಡೆ, ಡಬ್ಬಿಂಗು, ರೀರೆಕಾರ್ಡಿಂಗು, ಅದೇನೋ RR, ಪೋಸ್ಟರ್ ಡಿಸೈನು, ಪ್ರೋಮೋಸ್ ಕಟ್ ಮಾಡೋದು, ಅದು ಏನು ಮಾಡಿದ್ನೋ ಎಂಥ ಮಾಡಿದ್ನೋ ನಂಗೆ ಬಂದ ನಾಲೆಡ್ಜಿ ಪ್ರಕಾರ ಆ ಸ್ಟುಡಿಯೋದಲ್ಲಿ ಇದ್ದವರು ಶಿವು. ಆಮೇಲೆ ಒಬ್ಬರು ಆ ಸಿನಿಮಾಕ್ಕೆ ಕೆಲಸ ಮಾಡದೇ ಇರುವಂಥ ನಾಗರಾಜ್ ರಾವ್ ಅಂತ ಅಸಿಸ್ಟೆಂಟ್ ಡೈರೆಕ್ಟರ್, ಅಸೋಸಿಯೇಟ್ ಅಸಿಸ್ಟೆಂಟ್ ಡೈರೆಕ್ಟರ್, ಆ ಮನುಷ್ಯ ಅವರ ಶಿಷ್ಯ, ಆ ಮನುಷ್ಯನ ತಂದು ಕೂರಿಸಿದ್ರು. ಮೇಡಮ್ ಹಿಂಗೆ ಮಾಡೋಣ, ಮೇಡಮ್ ಹಿಂಗೆ ಮಾಡಿ, ನಾಗರಾಜ್ ರಾವ್ ಅಂತ ಡೈರೆಕ್ಟ್ರು ಬಂದಿರಲಿಲ್ಲ. ಯಾವ ಕೆಲಸಕ್ಕೂ ಡೈರೆಕ್ಟ್ರು ಬಂದಿಲ್ಲ ವೀರೇಶ್, ಯಾವ ಕೆಲಸಕ್ಕೂ ಡೈರೆಕ್ಟ್ರು ಬಂದಿಲ್ಲ. ಡೈರೆಕ್ಟಾಗಿ ಹೇಳ್ತೀನಿ ನಾನು, ಕೇಳಿ ನೋಡಿ ಬೇಕಾದ್ರೆ.
ಇದನ್ನು ಪ್ರೆಸ್ ಮೀಟಲ್ಲಿ ಹೇಳಿದ್ದೀನಿ ನಾನು. ನನ್ನ ಈ ಸಿನಿಮಾ ಮಾಡಬೇಕಂದ್ರೆ ಇದಕ್ಕೆ ಕಾರಣ ಮುಖ್ಯ ಪಾತ್ರ ಈ ಸಿನಿಮಾ ಒಂದು ಆಚೆ ಬರಬೇಕಂದ್ರೆ ನಮ್ಮ ಶಿವ ಎಡಿಟ್ರು, ಆಮೇಲೆ ನಾಗರಾಜ್ ರಾವ್ ಅಂತೇಳ್ಬಿಟ್ಟು ಅಸೋಸಿಯೇಟ್ ಡೈರೆಕ್ಟ್ರು, ನಾನು ಪ್ರೊಡ್ಯೂಸರು. ಅಲ್ಲಿಂದ ನಾವು ಅದನ್ನೆಲ್ಲ ಮಾಡಿದ್ವಿ, ರಿಲೀಸ್ ಮಾಡಿದೆ, ಗಾಂಧಿನಗರಲ್ಲಿ ಓಡಾಡಿದೆ, ಪೋಸ್ಟರ್ ಅಂಟಿಸೋವರೆಗೂ ಕೆಲಸ ಮಾಡಿದೆ. ಪೋಸ್ಟ್ಗಳೆಲ್ಲ ನೋಡಿದಾಗ ನನ್ನ ಫೋಟೋ, ನನಗೊಂಥರ ಖುಷಿ. ಆ ಕೆಲಸ ಮಾಡಬೇಕಂದ್ರೆ ಕಷ್ಟ ಅನಿಸುತ್ತೆ, ಆಮೇಲೆ ಗೊತ್ತಿಲ್ಲದಿರೋ ಕೆಲಸ ಮಾಡಿದಾಗ ನಮ್ಗೆ ತುಂಬ ಟೆನ್ಷನ್ ಆಗುತ್ತೆ. ಯಾರೋ ಒಬ್ಬರು ಯಾವುದೋ ರೀತಿಯಲ್ಲಿ ಬಂದು ನಂಗೆ ಸಪೋರ್ಟ್ ಮಾಡಿದ್ದಾರೆ, ಸ್ಟುಡಿಯೋದವರು, ಎಡಿಟ್ರು, ಅಲ್ಲಿದ್ದಂಥ ಅವರು ಎಲ್ಲ. ಹಂಗೆಲ್ಲ ಆಯಿತು, ಪಿಕ್ಚರ್ ಬಂತು. ಪಿಕ್ಚರು ಹಿಂಗೆ ಮಾತಾಡ್ತಾ ಯಾರೋ ಅಂದರು, ಡೈರೆಕ್ಟ್ರಿಗೆ ಕೇಳಿದ್ರಂತೆ ಸಿನಿಮಾ ಯಾವಾಗ ರಿಲೀಸ್ ಅಂತ. ಅಯ್ಯೋ, ಅದು ಎಲ್ಲಿ ರಿಲೀಸ್ ಆಗುತ್ತೆ, ಅದು ಡಬ್ಬದಲ್ಲಿ ಇರುತ್ತೆ, ನಂಗೆ ಯಾಕೋ ಡೈರೆಕ್ಟ್ರ್ ಹೇಳಿದ್ರಂತೆ. ಅಂದರೆ ಯಾರೋ ಈಗ ಕಲಾವಿದರು ತುಂಬ ಜನ ಮಾಡಿ, ಸರ್ ಯಾವಾಗ ಸರ್ ಮಾನಸ ರಿಲೀಸು? ಅದೆಲ್ಲರಿ ರಿಲೀಸ್ ಆಗುತ್ತೆ, ಅದು ಡಬ್ಬದಲ್ಲಿ ಇರುತ್ತೆ. ಆ ಆರ್ಟಿಸ್ಟ್, ಮೇಡಮ್ ರಿಲೀಸ್ ಮಾಡಲ್ವಾ ಮೇಡಮ್ ಸಿನಿಮಾನ? ಮಾಡ್ತೀನಿ. ಅಷ್ಟೊತ್ತಿಗೆ ಏನಾಯಿತು ಗೊತ್ತಾ, ಯಾಕೆ ನನ್ನ ಸಿನಿಮಾ 2010-11 ಆದಾಗ ನನಗೆ ನಾನು ರಿಲೀಸ್ ಮಾಡೋಕ್ಕೆ ಯಾಕೆ ಲೇಟ್ ಆಯಿತು ಅಂದರೆ, ಈ ಮಧ್ಯದಲ್ಲಿ ಯಾರೋ ಒಬ್ಬರನ್ನ ನಂಬಿಕೊಂಡು ಇಂಟರ್ನ್ಯಾಷನಲ್ಲು ಎಲ್ಲೆಲ್ಲಿ ಇಡೀ ನನ್ನ ಬಾಕ್ಸಲ್ಲಿ, ಅವಾಗ ರೀಲು 12 ಇದೆ, 12-6 ದೊಡ್ಡ ದೊಡ್ಡದು 6, ಅದೊಂದು ಬಾಕ್ಸ್ ಇನ್ನೂ ಇದೆ, ನಿಮಗೆ ತೋರಿಸ್ತೀನಿ ನಾಳೆ ಮನೆಗೆ ಹೋಗಿ ಶೂಟ್ ಮಾಡಿದಾಗ. ಅದು ಇಡೀ ಪ್ರಪಂಚ ಸುತ್ಕೊಂಡು ಬಂದಿದೆ, ಎಲ್ಲ ಕಡೆಯೂ ಅಪ್ಲೈ ಮಾಡಿದ್ವಿ. ಬಟ್ ಆ ಮಾಡಿದವರು ಏನಂತಾರೆ, ಕರೆಕ್ಟಾಗಿ ಇದು ಮಾಡಿಲ್ಲ, ಏನು ಪ್ರೋಸೆಸ್ ಕರೆಕ್ಟಾಗಿ ಮಾಡಲಿಲ್ಲ. ಬಟ್ ಇಂಟರ್ನ್ಯಾಷನಲ್ಲು ಅಲ್ಲಿ ಇಲ್ಲಿಗೆ ಹೋಗ್ಬೇಕಂದ್ರೆ ಆ ಪ್ರೋಸೆಸ್ ಕರೆಕ್ಟಾಗಿರಬೇಕು, ಆ ಪ್ರೆಸೆಂಟೇಷನ್ ಕರೆಕ್ಟಾಗಿರಬೇಕು, ಅದೆಲ್ಲ ಯಾವುದೂ ಮಾಡಿರಲಿಲ್ಲ. ಬರೀ ದುಡ್ಡು ತೊಗೊಂಡ್ರು 100,000 ತೊಗೊಂಡು ಮಾಡಿ, ಅದು ಇಡೀ ಅದ್ರ ಮೇಲೆ ಚೆನ್ನಾಗಿ ಎಲ್ಲ ಕಂಟ್ರಿಗೆ ಹೋಗಿ ಬಂದಿದ್ದು, ಎಲ್ಲ ಕಂಟ್ರಿಲಿ ನನ್ನ ಸಿನಿಮಾ ನೋಡಿದ್ದಾರೆ. ಅದೆಲ್ಲ ಏರ್ಪೋರ್ಟಿಂದ ಸ್ಟಿಕ್ಕರ್ ಇದೆ ಇದು ಅದ್ರ ಮೇಲೆ ಇನ್ನು, ಹಂಗಾಗಿ ಅದು ಅಲ್ಲೋಗುತ್ತೆ ಅಂತೆಲ್ಲ ಕಳಿಸಿ ಆದಮೇಲೆ ಕೊನೆಗೆ ರಿಲೀಸ್ ಮಾಡೋಣ. ಯಾವಾಗ ಈ ವಿಷಯ ಕೇಳಿದ್ನೋ ರಿಲೀಸ್ ಮಾಡೋಣ. ರಿಲೀಸ್ ಮಾಡಬೇಕಂದ್ರೆ ಯಾರು ರಿಲೀಸ್ ಮಾಡೋದು? ಯಾರು ಡಿಸ್ಟ್ರಿಬ್ಯೂಟ್ರ್? ಯಾರೂ ತೊಗೊಳ್ತಿಲ್ಲ. ಏನು ಮಾಡೋದು ಅಂತ ಹೇಳಿಬಿಟ್ಟು ನಾನೊಬ್ಬರು ದೊಡ್ಡ ಡಿಸ್ಟ್ರಿಬ್ಯೂಟ್ರ್ ಹತ್ರ ಹೋದೆ. ಅವತ್ತು ಅವ್ರು ಇರಲಿಲ್ಲ, ಇದ್ದಿದ್ರೆ ಮೋಸ್ಟ್ಲಿ ಅವರು ರಿಲೀಸ್ ಮಾಡ್ತಿದ್ರು ಅನಿಸುತ್ತೆ. ಹಿಂಗೆ ಬರ್ತಾ ಇದ್ದಾಗ ನಮ್ಮ ಗುರುಪ್ರಸಾದ್ ಅವರು, ಪಿ ವಿ ಗುರುಪ್ರಸಾದ್, ನಮ್ಮ ಇವರು ಯಾರು, ಕೇಶವ ನರಸಿಂಹ, ಏನು ಅಲ್ಲಿದ್ದು ಬ್ಯಾನರ್ ಹೆಸರು ಅವ್ರದ್ದು, ಅವರ ಆಫೀಸಲ್ಲಿ ಅಲ್ಲೇ ಗಾಂಧಿನಗರದಲ್ಲಿ ಏನಕ್ಕಮ್ಮ ಅಂತ, ಪಿಕ್ಚರ್ ರಿಲೀಸ್ ಮಾಡಬೇಕು, ಇಲ್ಲೇ ಮಾಡಿ. ಹಂಗೆ ಅವ್ರ ಆಫೀಸಿಂದನೇ ಅಲ್ಲೇ ನಮ್ಮದು ಪೋಸ್ಟರ್ಸ್ ಎಲ್ಲ ಹಾಕಿದ್ವಿ, ಎಲ್ಲ ರಿಲೀಸ್ ಮಾಡಿದ್ವಿ. ಆಯಿತು ರಿಲೀಸ್ ಮಾಡಿ, ಅಲ್ಲೇ ಏನು ಥಿಯೇಟ್ರದು ಈಗ ಒಡೆದಾಕ್ಬಿಟ್ಟಿದ್ದಾರಲ್ಲ, ತ್ರಿಭುವನ ಒಡೆದಾಕಿದ್ದು ಆ ಥಿಯೇಟ್ರು. ಹೋಗಿ ಕೇಳಿದೆ, 100,000 ಹೇಳಿದ್ರು ಒಂದು ವಾರಕ್ಕೆ. ಸರಿ ಹೋಗಿ ಮಾತಾಡಿ, ಯಾರ ಕಡೆಯಿಂದ ನಮ್ಮ ಸಿನಿಮಾದವ್ರು ಯಾರನ್ನು ಬಂದು ಸಪೋರ್ಟ್ ಮಾಡಿಲ್ಲ, ನಾನು. ಆಮೇಲೆ ಯಾರೋ ಲೀಸಿಗೆ ತಗೊಂಡಿದ್ರು ಅವ್ರು, ನಮಗೆ ಸ್ವಲ್ಪ ನಮ್ಮ ಸ್ನೇಹ ಗೊತ್ತಿರೋರು, ಅವ್ರ ಕಡೆಯಿಂದ ಒಂಚೂರು ಹೇಳಿಸಿ ಮಾಡಿ ಒಂಚೂರು ಕಮ್ಮಿ ಮಾಡಿಸಿ ಎಲ್ಲ ಮಾಡಿ ಸಿನಿಮಾ ರಿಲೀಸ್ ಮಾಡಿದೆ. ಸಿನಿಮಾ ರಿಲೀಸ್ ಮಾಡೋ ಹತ್ತಿಗೇನು ಗೊತ್ತಾ, 2014 ಎಲೆಕ್ಷನ್ನು, IPL, ಯುಗಾದಿ ಹಬ್ಬ. ನನಗಂತೂ ಗೊತ್ತಿಲ್ಲ, ನೀವು ಗಾಂಧಿನಗರದಲ್ಲಿ ನೀವೆಲ್ಲ ದೊಡ್ಡ ದೊಡ್ಡವರು ಅಟ್ಲೀಸ್ಟ್ ಹೇಳ್ಬೋದಾಗಿತ್ತು. ಹೆಂಗಿತ್ತು ಗೊತ್ತಾ ಜನ, ಬೆಳಿಗ್ಗೆ ಹೊತ್ತು ನಾವು ಗಾಂಧಿನಗರ ಮೆಜೆಸ್ಟಿಕ್ ಹೋದಾಗ ಹೆಂಗಿರುತ್ತೆ, ಹಂಗೆ ಫುಲ್ ವೀಕ್ ಇತ್ತು. ಆದರೂ ನನ್ನ ಸಿನಿಮಾಕ್ಕೆ 26 ಜನ ಇದ್ದರು ಥಿಯೇಟ್ರಲ್ಲಿ ಹೋಗಿ ನೋಡಿ. ಹಂಗೆ ಬೇರೆ ದೊಡ್ಡ ದೊಡ್ಡ ಆ ಟೈಮಲ್ಲಿ ತುಂಬ ದೊಡ್ಡ ದೊಡ್ಡ ಸಿನಿಮಾಗಳು ರಿಲೀಸ್ ಆಗಿತ್ತು. ಆ ಸಿನಿಮಾದಲ್ಲಿ ಒಂದು ನೋಡಿದ್ರೆ 15-16 ಜನ ಇದ್ದರು, ಇದರಲ್ಲಿ 26 ಜನ ಇದ್ದರು. ಹಂಗೆ ಹೋಗ್ತಾ ಇತ್ತು, ನನಗೊಂಚೂರು ಅಂಥ ದೊಡ್ಡ ದೊಡ್ಡ ನಮ್ಮ ಅಟ್ಲೀಸ್ಟ್ ಅಂತ ನಾನು ಅಂದ್ಕೊಂಡೆ. ಆಗ ಒಂದು ಒಳ್ಳೆ ಟೈಮ್ ನೋಡಿ ರಿಲೀಸ್ ಮಾಡಿದರೆ ಆ ಕಥೆನ ತುಂಬ ಚೆನ್ನಾಗಿ ಒಪ್ಕೊಂಡು, ಒಂದು ಫ್ಯಾಮಿಲಿ ಸೆಂಟಿಮೆಂಟು, ಹಂಗಾಗಿ ಒಪ್ಕೊಂಡಿರೋರು ಮೋಸ್ಟ್ಲಿ ರಿಲೀಸ್ ಮಾಡಿದ್ದು ರಾಂಗ್ ಟೈಮು ಅಂತ. ಹಂಗೆ ಆಯಿತು, ಇಲ್ಲಿ ರಿಲೀಸ್ ಮಾಡಿದೆ, ಮಡಿಕೇರಿ ರಿಲೀಸ್ ಮಾಡಿದೆ. ಮಾಡಿಬಿಟ್ಟು ಮಾರ್ನಿಂಗ್ ಶೋ ಹಾಕಿದೆ, ಅಲ್ಲೂ ದುಡ್ಡು ಕೊಟ್ಟೆ. ಒಂದು ವಾರ ಮಾರ್ನಿಂಗ್ ಶೋಗೆ ಏನು ಕೊಡಬೇಕು ಅದು ಕೊಟ್ಟಿದ್ವಿ. ಪಾಪ ನನ್ನ ಕಸಿನ್ಸ್ ಅವ್ರನ್ನೆಲ್ಲ ಹೇಳಲೇಬೇಕು, ಶ್ಯಾಮ್ ಅಂತ ಹೇಳಿಬಿಟ್ಟು ನನ್ನ ಕಸಿನ್, ನನ್ನ ತಮ್ಮ ಆಗಬೇಕು, ನನ್ನ ಚಿಕ್ಕಪ್ಪನ ಮಗ. ಪಾಪ ಅವನು ಜೋರು ಮಳೆ ಅಂಥ ಟೈಮಲ್ಲಿ ಆಟೋದಲ್ಲಿ ಆ ಪೋಸ್ಟರ್ನ ಇಟ್ಕೊಂಡು ಆ ಮಳೆಯಲ್ಲಿ ನಮ್ಮ ಕೊಡಗಿನಲ್ಲಿ ಎಲ್ಲ ಕಡೆ ಪರ್ಮಿಷನ್ ತೊಗೊಂಡು, ಇನ್ನೊಬ್ಬರು ನನ್ನ ಕಸಿನು
ಅವರು ಅವ್ರ ಹತ್ರ ಅವರಿಗೆ ಸ್ವಲ್ಪ ಎಲ್ಲರೂ ಗೊತ್ತಿರೋದರಿಂದ ಅಲ್ಲಿ ಏನದು ಪರ್ಮಿಷನ್ ತೊಗೊಳ್ಬೇಕಲ್ಲ ಕೊಡಗಿನಲ್ಲಿ ಪಂಚಾಯಿತಿ, ಇದರಿಂದ ಆ ಪರ್ಮಿಷನ್ ಎಲ್ಲ ತೊಗೊಂಡು ಎಲ್ಲ ಕಡೆ ಪೋಸ್ಟರ್ ಎಲ್ಲ ಮಳೆಯಲ್ಲಿ ರಾತ್ರಿ 1 ಗಂಟೆ 2 ಗಂಟೆಯಲ್ಲಿ ಪೋಸ್ಟರ್ ಅಂಟಿಸಿದ್ದಾನೆ. ಬೇರೆ ಯಾರೂ ಇರಲಿಲ್ಲ, ಅವನ ಆಟೋದಲ್ಲಿ ಇಟ್ಕೊಂಡು ಅಂಟಿಸಿದ್ದಾನೆ. ಹಾಗಾಗಿ ಅವನಿಗೆ ಒಂದು ಥ್ಯಾಂಕ್ಸ್ ಇದ್ರ ಪರವಾಗಿ ಹೇಳಿದ್ದೀನಿ, ಆದರೂ ಹಿಂಗೆ ಒಂದು ಹೇಳಬೇಕು. ಆ ಥರ ಮಾಡಿದ್ರು, ಹಂಗೆ ಯಾರ್ಯಾರೋ ನನಗೆ ಹೆಲ್ಪ್ ಮಾಡಿದ್ರು. ಆಮೇಲೆ ಒಂದು ಮಡಿಕೇರಿಯಲ್ಲಿ ಪ್ರೆಸ್ ಮೀಟ್ ಕರೆದೆ. ಪ್ರೆಸ್ ಮೀಟ್ ಕರೆದಾಗ ನನ್ನ ಕೊಲೀಗ್, ಆವಾಗ ನಾವು ಸೀರಿಯಲೆಲ್ಲ ಒಟ್ಟಿಗೆ ಆ್ಯಕ್ಟ್ ಮಾಡಿದ್ರು, ರಾಜೇಶ್ ಮಿಶ್ರಾ ಅಂತ ಗೊತ್ತಿರ್ಬೋದು, ಕಲಾವಿದರು, ಡೈರೆಕ್ಟ್ರು, ದೂರದರ್ಶನ ಇದು ಉದಯದಲ್ಲಿ ಎಲ್ಲ ಮಾಡೋ. ಆಮೇಲೆ ನಾನು ಅವ್ರ ಜೊತೇಲಿ ಆ್ಯಕ್ಟ್ ಮಾಡಿದ್ದೆ. ಪಾಪ ಆ ಮನುಷ್ಯ ನನ್ನ ಜೊತೆಗೆ ಬಂದರು. ನಮ್ಮ ಚಿಕ್ಕಮ್ಮ ಇದ್ದರು ಜೊತೆಗೆ, ನನ್ನ ಚಿಕ್ಕಮ್ಮ ತುಂಬ ಸಪೋರ್ಟ್ ಮಾಡಿದ್ರು, ಅವ್ರ ಊರಲ್ಲಿದ್ದಾರೆ. ಅವರು ನಾವು 3 ಜನ ಕೂತ್ಕೊಂಡು ಪ್ರೆಸ್ ಮೀಟ್ ಕರೆದ್ವಿ. ಅಲ್ಲಿ ಲೋಕಲ್ ಪ್ರೆಸ್ನ ಎಲ್ಲ ಅಂದರೆ ಮಡಿಕೇರಿ ಇದ್ದಂಥ ಪ್ರೆಸ್ಗಳು ಯಾವ್ಯಾವುದಿತ್ತು, ಪ್ರೆಸ್ ಮೀಡಿಯಾ, ಆ ಮೀಡಿಯಾ ಎಲ್ಲರೂ ಕರ್ಕೊಂಡೋಗಿ ನನ್ನ ಇಂಟ್ರ್ಯೂ ಮಾಡೋದು. ಬೆಳಿಗ್ಗೆ 10 ಗಂಟೆಗೆ ಇಲ್ಲಿ ಪ್ರೆಸ್ ಮೀಟ್ ಇದ್ದಿದ್ದು, ನಾನು ರಾತ್ರಿ ರೂಮಿಗೆ ಬಂದಾಗ 11 ಗಂಟೆ. ಎಷ್ಟೋ ಮೀಡಿಯಾ ಇತ್ತು, ಎಷ್ಟೋ ಪ್ರಿಂಟ್ ಮೀಡಿಯಾ ಇತ್ತು, ಎಲ್ಲರೂ ನನ್ನ ಮಾತಾಡ್ಸು, ಅಷ್ಟು ಸಪೋರ್ಟ್ ಮಾಡಿದ್ರು. ಏನು ಎಕ್ಸ್ಪೆಕ್ಟ್ ಮಾಡದೆ ಸಪೋರ್ಟ್ ಮಾಡಿದ್ರು ವೀರೇಶ್, ಅವರಿಗೆಲ್ಲ ಥ್ಯಾಂಕ್ಸ್ ಇದ್ರ ಪರ ಇದ್ರ ಕಡೆಯಿಂದ, ನಿಮ್ಮ ಚಿತ್ರಲೋಕ .com ಇಂದ ನಾನು ಅವರಿಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಓಕೆ, ಹಂಗಾಗಿ ಎಲ್ಲ ಮೀಡಿಯಾ ಶ್ರವಣ ಎಲ್ಲ ಗೊತ್ತಲ್ಲ ನಿಮಗೆ, ಆ ಊರಲ್ಲಿ ಏನೇನು ಇರುತ್ತೆ ಮೀಡಿಯಾಗಳು ಅಂತ ಹೇಳಿಬಿಟ್ಟು ಎಲ್ಲರೂ. ಹಂಗೆ ಓಡ್ತು ಸಿನಿಮಾ, ತುಂಬ ಚೆನ್ನಾಗಿತ್ತು. ಅಲ್ಲಿ ತೊಂದರೆ ಆಯಿತು, ಇಲ್ಲಿ ತ್ರಿಭುವನಲ್ಲಿ ಚೆನ್ನಾಗಿ ಹೋಗ್ತಿದೆ ಅದೇ UFO. ಅಲ್ಲಿ ಬಂದಾಗ ಅಲ್ಲಿ ಒಬ್ಬರು ಹೀರೋದು ಡೈಲಿ ಶೋ ನಡೀತಿತ್ತು, ನಂದು ಮಾರ್ನಿಂಗ್ ಶೋ ಇತ್ತು. UFO ಪ್ರಾಬ್ಲಮ್ಮು, ಫಸ್ಟ್ ಡೇ ಬಂದಿದೆ, ಸೆಕೆಂಡ್ ಡೇ ಶುಕ್ರವಾರ ಬೆಳಿಗ್ಗೆ ಇದೆ, ಶನಿವಾರ ಇದೆ, ಭಾನುವಾರ ಇಲ್ಲ. ಏನಾಯಿತು, UFO ಪ್ರಾಬ್ಲಮ್ಮು. ಥಿಯೇಟ್ರ್ನವರು ಏನೋ ನೋಡೋ, ಹಂಗಾಯಿತು ಹಿಂಗಾಯಿತು ಹಿಂಗಾಯಿತು. ಅವರು ಎಷ್ಟು ಚೆನ್ನಾಗಿ ಮಾತಾಡೋರು, ಅವ್ರು ಹೆಂಗೆ ಮಾತಾಡಿದ್ರು ನನಗಿದೆಲ್ಲ ಏನೂ ಅರ್ಥ ಆಗಲಿಲ್ಲ, ಯಾಕೆ ಹಿಂಗೆ ಮಾಡ್ತಿದ್ದಾರೆ ಅಂತ. ಇಲ್ಲಿಂದ ಕೇಳಿದ್ರೆ ಬೆಂಗಳೂರಿಗೆ ಫೋನ್ ಮಾಡಿಬಿಟ್ಟು UFO ಅವ್ರನ್ನ ಕೇಳಿದ್ರೆ, ಇಲ್ಲ ಮೇಡಮ್ ಚೆನ್ನಾಗಿದೆ, ಇಲ್ಲಿ ಬರ್ತಿದೆ, ಅದೇ ಅಲ್ಲಿಗೂ ಬರಬೇಕಲ್ಲ, ಏನಾಯಿತು ಅಲ್ಲಿ, ಏನಾದರೂ ಪ್ರಾಬ್ಲಮ್ಮು. ಅಲ್ಲಿ ಹಂಗೆ ಆಯಿತು, 1-8 ದಿವಸ ಅಲ್ಲಿ, 1 ವಾರ ಓಡ್ತು ಅಲ್ಲಿದ್ದು, ಅಲ್ಲಿಗೆ ಆಯಿತು. ಆಮೇಲೆ ನನ್ನ ಕಸಿನ್ಗೆ ಹೇಳಿದೆ, ನನಗೆ ಹೋಗೋಕ್ಕಾಗಲಿಲ್ಲ, ಅಲ್ಲೇನಿದೆ ಬಂದಿದ್ದು ನೋಡು ಅಂತ ಹೇಳಿದೆ. ಅಲ್ಲೆಲ್ಲ ಇದು ಮಾಡಿಕೊಂಡು ಥಿಯೇಟ್ರದೆಲ್ಲ ಕೊಟ್ಬಿಟ್ಟಿದ್ವಿ ಮುಂಚೆ. ನನಗೆ ಸಾಲಾಗಿಲ್ಲ ಅಂದರೆ ನನಗೆ ಇಷ್ಟ ಆಗಲ್ಲ, ಏನು ನಿಮ್ಮದು ತಗೊಳ್ಳಿ, ಬರುತ್ತೋ ಬಿಡುತ್ತೋ ನಾಳೆ ಪ್ರಶ್ನೆ, ಬಟ್ ನಿಮ್ಮದು ಕೊಟ್ಬಿಡೋಣ ಅಲ್ವಾ ಅಂಥೇಳಿ ಕೊಟ್ಟೆ. ಆಯಿತು, ಎಲ್ಲ ರಿಲೀಸ್ ಆಯಿತು. ರಿಲೀಸ್ ಆದಮೇಲೆ ಇಟ್ಕೊಂಡು ಕೂತ್ಕೊಂಡೆ ಹಿಂಗೆ. ಅವಾರ್ಡಿಗೆ ಒಂದ್ಸಲಿ ಇತ್ತು, ಸೆಲೆಕ್ಟ್ ಆಗಲಿಲ್ಲ. ನೆಕ್ಸ್ಟ್ ಟೈಮು ಮತ್ತೆ ಇನ್ನೊಂದ್ಸಲಿ ಕಮಿಟಿ ಬಂದಮೇಲೆ ಸೆಲೆಕ್ಟ್ ಆಯಿತು. ಸೆಲೆಕ್ಟ್ ಆಗಿಬಿಟ್ಟು ಎಷ್ಟು ನಾನು ತಲೆ ಕೆಡಿಸ್ಕೊಂಡಿದ್ದೆ ಅಂದರೆ, ಒಂದಿನ ನಾನು ನನ್ನ ತಮ್ಮ ಹಿಂಗೆ ವಾರ್ತಾ ಇಲಾಖೆ ಹತ್ರ ಹೋಗ್ತಾ ಇದ್ವಿ. ಇಲ್ಲಿ ಇಷ್ಟು ದೂರದಿಂದ ನಾನು ಹಿಂಗೆ ಕಾರ್ ನಿಲ್ಲಿಸ್ಬಿಟ್ಟು ಇಷ್ಟು ದೂರದಿಂದ ಹೋದರೆ ನಂದಲ್ಲಿ ಬಾಕ್ಸ್ ಇತ್ತು. ನಾನು ತಮ್ಮ ನಮ್ಮದು ಮಾನಸ ಅಲ್ವಾ ಅಂತ, ಏ ಎಲ್ಲ ನಿಂದು ಅಂದರೆ ಅವನು ಹೇಳೋದು ಎಲ್ಲ ಬೇರೆ ಯಾವುದೋ ಇರಬೇಕು, ಇಲ್ಲ ಇಲ್ಲ ನಮ್ಮದು ಅಂತ. ಅಲ್ಲಿ ಹತ್ರ ಹೋಗಿ ನೋಡಿದ್ರೆ ಮಾನಸ ನಂಗಂಟು. ಅಷ್ಟೊತ್ತಿಗೆ ಅಲ್ಲಿ ನಮ್ಮ ವಾರ್ತಾ ಇಲಾಖೆಯಲ್ಲಿ ಚಂದ್ರು, ಏನಕ್ಕೆ ಇಲ್ಲಿ ಇಟ್ಟಿದ್ದೀರಾ ಅಂತ ಕೇಳಿದೆ ನಾನು. ಇಲ್ಲ ಮೇಡಮ್, ಇನ್ನೊಂದ್ಸಲಿ ಕಮಿಟಿ ಆಯಿತು, ಅವಾರ್ಡಿಗೆ ನೋಡ್ತಾರೆ, ಅಯ್ಯೋ ನಮಗೆ ಎಲ್ಲಿ ಕೊಡ್ತಾರೆ ಅಂದ್ಬಿಟ್ಟು ನಾನು ಸೀದಾ ಹೋದೆ. ನಂದು ಅದೇ ಸಬ್ಸಿಡಿದು ಮಾತಾಡಬೇಕಾಗಿತ್ತು, ಹಾಗೆ ನಾನು ಸೀದಾ ಹೋದೆ. ಹೋಗ್ಬಿಟ್ಟು ಏನು ಸಬ್ಸಿಡಿಗೆ ಹಾಕಬೇಕಾಗಿತ್ತಲ್ಲ, ಕೆಲಸ ಇರುತ್ತಲ್ಲ ಅದರದ್ದು, ಹೋದೆ. ಆಮೇಲೆ ಒಂದಿನ ಅವಾರ್ಡ್ ಬಂತು,